ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ನೆನ್ನೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಡಿಪ್ಲೊಮಾ ವ್ಯಾಸಂಗ ಮಾಡುತ್ತಿರತಕ್ಕಂತ ವಿದ್ಯಾರ್ಥಿಗಳಿಗಾಗಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ವಿಷಯದ ಬಹುಮುಖ್ಯ ಪ್ರಶ್ನೆಗಳನ್ನು ಬಿಡಿಸುತ್ತಾ ಬರ್ತಾ ಇದ್ದೆ ಅದರಲ್ಲಿ ಎರಡು ಪ್ರಶ್ನೆಗಳನ್ನು ನೆನ್ನೆ ಬಿಡಿಸಿದ್ದೆ ಆರು ಅಂಕಗಳ ಎರಡು ಪ್ರಶ್ನೆಗಳು ಇವತ್ತು पुनः एर प्रश्न आर अंकद पुनः एर प्रश्न बिड़स्तने प्रश्न प्रश्न एक्साम बरते बिड़ू एर प्रश्न फस्ट प्रिंसिपल सैन एक्स मत कॉस एक्स इवत ना निबड़ता प्रश्ने फाइंड मैक्सिमम एंड मिनिमम वैल्यूज ऑफ दि फंक्शन वै इज इक्वल टू एक्स क्यू माइनस सिक्स एक्स स्क्वायर माइनस फिफ्टीन एक्स प्लस फाइव ಈ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಇದರ ಮೇಲೆ ನಿಮಗೆ ಎಕ್ಸಾಮ್ ಗೆ ಒಂದು ಪ್ರಶ್ನೆ ಬರುತ್ತೆ ಆರು ನಂಬರ್ ಗೆ ಒಂದು ಪ್ರಶ್ನೆ ಬರುತ್ತೆ ಈಗ ಇದು ಈ ತರ ಕೊಟ್ಟಾಗ ಇದರದು ಆನ್ಸರ್ ಕಂಡುಹಿಡಿಯಬೇಕು ಅಂತಂದ್ರೆ ಫಸ್ಟ್ ನಿಮಗೆ ಈ ಪ್ರಶ್ನೆಗೆ ಬರಕ್ಕಿಂತ ಮುಂಚೆ dy/dx ಕಂಡುಹಿಡಿಯೋದು ಹೆಂಗೆ d2y/dx2 ಕಂಡುಹಿಡಿಯೋದು ಹೆಂಗೆ ಅದೊಂದು ಸ್ವಲ್ಪ ಬ್ರೀಫ್ ಆಗಿ ಹೇಳಿಬಿಡ್ತೀನಿ ಈಗ ನಿಮಗೆ ಈ ತರ ಏನಾದರೂ ಒಂದು ಈಕ್ವೇಷನ್ ಕೊಟ್ಟಾಗ y = x² 2x² + 7x + 8 ಈ ತರ ಯಾವುದೇ ಒಂದು ಈಕ್ವೇಷನ್ ಬಂದಾಗ ಇದಕ್ಕೆ dy/dx ಮತ್ತೆ d2y/dx² ಅದನ್ನ ಕಂಡುಹಿಡಿಯಬೇಕು ಅಂತಂದ್ರೆ ನೋಡಿ dy/dx ಕಂಡುಹಿಡಿಯಬೇಕು ಅಂದ್ರೆ ಫಸ್ಟ್ ಇಲ್ಲಿ dy/dx ಅಂತ ಬರೆಯಬೇಕು ಬರೆದುಬಿಟ್ಟು ಈಗ ಇಲ್ಲಿ ಮೂರು ಟರ್ಮ್ ಇದೆ ಮೂರು ಟರ್ಮ್ ಗೆನುವೆ d/dx 2x² plus d/dx 7x plus d/dx 8 ಈ ತರ ಎಲ್ಲಾ ಟರ್ಮ್ ಗಳಿಗೆ d/dx ಅಂತ ಬರೆಯಬೇಕು ಇದಾದ ಮೇಲೆ ಈ x² x ಇದೆ x ಇದೆ x ಅಂದ್ರೆ ಬರಿ x ಇರಬಹುದು x² ಇರಬಹುದು x³ ಇರಬಹುದು ನಂಬರ್ ಇದ್ದರೆ ಆ ನಂಬರ್ ನ ಹೊರಗಡೆ ತಗೊಂಡು ಈ ತರ ಬರೆಯಬಹುದು d/dx x square plus इली 7 इने 7 ना आचे तो गोगे को d by dx x इवरली x वो इला बरी नंबर इने बरी नंबर इने अब कांस्टेंट अंता इवने ना आचे कड़े तगे इला इंगे बरी बेको इन्दों सली अदे तरह बरी बेको इगा निंगे इदना differentiate मड़वे कंदरे वंदु formula इने differentiation अले वंद formula इने एना पान तंदरे d by dx x to the power n ಅಂತಂದ್ರೆ nx to the power n minus 1 ಅಂತ d by dx x to the power n ಅಂದ್ರೆ nx to the power n minus 1 ಅಂತ ಅದೇ ತರ ಇನ್ನೊಂದು ಫಾರ್ಮುಲಾ ಇದೆ d by dx constant d by dx constant ಅಂದ್ರೆ 0 ಈಗ ಇಲ್ಲಿ 2 ಹಾಗೆ ಬರ್ಕತೀನಿ ಈಗ ಇದನ್ನ ನೀವು ಅಬ್ಸರ್ವ್ ಮಾಡಿದ್ರೆ d/dx x² ಅಂದ್ರೆ ನೋಡಿ ಈ ಫಾರ್ಮುಲಾ ಅದೇ ತರ ಇದೆ d/dx x² ಇಲ್ಲಿ x ಟು ದಿ ಪವರ್ n ಇದ್ದಾಗ ಅದರ ಆನ್ಸರ್ ಏನು nx ಟು ದಿ ಪವರ್ n minus 1 ಇಲ್ಲಿ n ಜಾಗದಲ್ಲಿ 2 ಇದೆ ಅದಕ್ಕೆ ಏನಾಗುತ್ತೆ 2 x ಟು ದಿ ಪವರ್ 2 minus 1 ಬರುತ್ತೆ ಪ್ಲಸ್ 7 ನೋಡಿ d/dx x ಅಂದ್ರೆ ಇದು ಫಾರ್ಮುಲಾ ಏನು ಹಾಕಬೇಡ ಇದು ನೆನಪಿಟ್ಕೊಳ್ಳಿ ಸುಮಾರು ಕಡೆ ಬರುತ್ತೆ d/dx x ಅಂತಂದ್ರೆ 1 ಅಂತ ಏನು d/dx x ಅಂದ್ರೆ 1 1 ಪ್ಲಸ್ ನೋಡಿ d/dx 8 8 ಅಂತಂದ್ರೆ ಕಾನ್ಸ್ಟಂಟ್ ವಾಟ್ ಇಸ್ d/dx ಆಫ್ ಕಾನ್ಸ್ಟಂಟ್ 0 ನೋಡಿ ಇದು 0 ಆಗುತ್ತೆ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 2 ಸ 4 4 x to the power 2 minus 1 ಅಂದ್ರೆ 1 1 ಬರ್ದ್ರೆ ಬರಿಬಹುದು ಇಲ್ಲ ಅಂದ್ರೆ ಇಲ್ಲ ನೋಡಿ ಒಂದು ಈ ತರ ಈಕ್ವೇಷನ್ ಕೊಟ್ಟಾಗ dy/dx ಕಂಡುಹಿಡಿಯಬೇಕಂದ್ರೆ ಈ ತರ ಪ್ರೊಸೀಜರ್ ಯೂಸ್ ಮಾಡಬೇಕು ಈಗ ನಮಗೆ dy/dx ಬಂದಿದೆ d2y/dx2 ಕಂಡುಹಿಡಿಯಬೇಕಂದ್ರೆ ಈ dy/dx ಬಂದಿರ್ತದಲ್ಲ ಅದನ್ನ ಇನ್ನೊಂದು ಸಲ ಡಿಫರೆನ್ಷಿಯೇಟ್ ಮಾಡಬೇಕು ಈಗ d2y/dx2 d2y/dx² ಕಂಡುಹಿಡಿಯಬೇಕು ಅಂದ್ರೆ d/dx 4x + d/dx dy/dx ಏನು ಬಂದಿದೆಯೋ ಅದನ್ನ ಇನ್ನೊಂದ ಸಲ ಡಿಫರೆನ್ಷಿಯೇಟ್ ಮಾಡಿದ್ರೆ ನಮಗೆ
डी स्क्वायर वाई बाय डी एक्स स्क्वायर बरुत्ते ಈಗ 4x ನ ಡಿಫರೆನ್ಶಿಯೇಟ್ ಮಾಡಬೇಕಂದ್ರೆ 4 ನ ಹೊರಗಡೆ ತಗೋಬೇಕು d by dx x ಪ್ಲಸ್ ಇದು ಇನ್ನೊಂದ ಸಲ ಹಾಗೆ ಬರೀತೀನಿ d by dx 7 ಅಂತ 4 into d by dx x ಅಂದ್ರೆ 1 d by dx 7 ಅಂದ್ರೆ 0 4 into 1 4 plus 0 ಆನ್ಸರ್ ಇಸ್ 4 ನೋಡಿ ಈ ಪ್ರಶ್ನೆ ಆನ್ಸರ್ ಮಾಡಬೇಕು ಅಂದ್ರೆ ನಿಮಗೆ ಗೊತ್ತಿರಬೇಕು ಏನು ಒಂದು ಈಕ್ವೇಷನ್ ಕೊಟ್ಟಾಗ dy by dx ಕಂಡುಹಿಡಿಯೋದು ಹೆಂಗೆ d square y by dx square ಕಂಡುಹಿಡಿಯೋದು ಹೆಂಗೆ ಅದು ಗೊತ್ತಿದ್ರೆ ಮಾತ್ರ ಈ ಪ್ರಶ್ನೆಗೆ ಆನ್ಸರ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಖಂಡಿತ ಇದಕ್ಕೆ ಆನ್ಸರ್ ಕಂಡುಹಿಡಿಯಕ ಆಗಲ್ಲ ಅದರಿಂದ ನಿಮಗೆಲ್ಲ ಈಗ ಈ ತರ ಈಕ್ವೇಷನ್ ಕೊಟ್ಟಾಗ ಡಿಫರೆನ್ಶಿಯೇಟ್ ಮಾಡೋದು ಹೆಂಗೆ ಅಂತ ನಿಮಗೆ ಗೊತ್ತಾಗಿದೆ ಈಗ ಆ ಪ್ರಶ್ನೆಗೆ ಬರ್ತೀನಿ ನೋಡಿ 100% ನಿಮಗೆ ನೆನ್ನೆ ಹೇಳ್ಕೊಟ್ಟಿದ್ದು ಎರಡು ವಿಡಿಯೋನಲ್ಲಿ ಎರಡು ಪ್ರಾಬ್ಲಮ್ ಮಾಡಿದ್ದೆ ಆ ಎರಡು ಪ್ರಾಬ್ಲಮ್ ಅಲ್ಲಿ ಒಂದು ಪ್ರಾಬ್ಲಮ್ ಖಂಡಿತ ಎಕ್ಸಾಮ್ ಬರುತ್ತೆ ಅದೇ ತರ ಇವತ್ತು ಅಷ್ಟೇನೆ ಎರಡು ಪ್ರಾಬ್ಲಮ್ ಮಾಡ್ತೀನಿ ಆ ಎರಡು ಪ್ರಾಬ್ಲಮ್ ಅಲ್ಲಿ ಒಂದು ಪ್ರಾಬ್ಲಮ್ 100% ಬರುತ್ತೆ ಏನಾದ್ರೆ ಚೇಂಜಸ್ ಮಾಡಿದ್ರೆ ನಿಮಗೆ ಈ ನಂಬರ್ಗಳು ಚೇಂಜ್ ಆಗಿರ್ತವೆ ಆ 6 ಇರೋ ಕಡೆ ಬೇರೆ ಬರುತ್ತೆ ಮೈನಸ್ ಇರೋ ಕಡೆ ಪ್ಲಸ್ ಬರಬಹುದು 15 ಇರೋ ಕಡೆ ಬೇರೆ ನಂಬರ್ ಬರಬಹುದು 5 ಇರೋ ಕಡೆ ಬೇರೆ ನಂಬರ್ ಬರಬಹುದು ಇದೇ ತರ ಈಕ್ವೇಷನ್ ಇರ್ತದೆ ಅಲ್ಲಿ ಏನಾದ್ರು ನಂಬರ್ ಚೇಂಜ್ ಆದ್ರೆ ಚೇಂಜ್ ಆಗಬಹುದು ನೋಡಿ ಫೈಂಡ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಫ್ ದಿ ಫಂಕ್ಷನ್ ಅಂತ ಪ್ರಶ್ನೆ ಬಂದ್ರೆ ಫಸ್ಟ್ ಕೆಲಸ ನೀವೇನಪ್ಪ ಮಾಡಬೇಕು ಅಂತಂದ್ರೆ dy by dx ಮತ್ತೆ d square y by dx square ನ ಕಂಡುಹಿಡಿಯಬೇಕು ಫಸ್ಟ್ ಏನು ಮಾಡಬೇಕು dy by dx ಮತ್ತೆ d square y by dx square ಕಂಡುಹಿಡಿಯಬೇಕು ಈಗ ತಾನೆ ನಿಮಗೆ dy by dx ಕಂಡುಹಿಡಿಯಬೇಕು ಅಂದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಟ್ಟೆ ನೋಡಿ ಎಲ್ಲದಕ್ಕೂ d by dx ಅಂತ ಬರ್ಕೋಬೇಕು d by dx x cube d by dx 6x square minus d by dx 15x plus d by dx 5 ಈಗ ಇಲ್ಲಿ ಫಸ್ಟ್ ಎಲ್ಲಾನು ಡಿಫರೆನ್ಶಿಯೇಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಏನಾದ್ರು ನಂಬರ್ ಇದ್ರೆ ಆ ನಂಬರ್ನ ಆಚೆ ಕಡೆ ತಗೋಬೇಕು ಈಗ ಎರಡು ಕಡೆ ನಂಬರ್ ಇದೆ ಇದನ್ನ ಇನ್ನೊಂದ್ಸಲ ಹೆಂಗೆ ಬರೀತೀನಿ ಇನ್ನೂ ಡಿಫರೆನ್ಶಿಯೇಟ್ ಮಾಡ್ತಾ ಇಲ್ಲ ಜಸ್ಟ್ ರೀಅರೇಂಜ್ ಮಾಡ್ಕೋತಾ ಇದ್ದೀನಿ ಈಗ ಎಕ್ಸ್ ಸ್ಕ್ವೇರ್ ಇಂದ ಇಲ್ಲಿ 6 ಇದೆ 6 ಅನ್ನು ಆಚೆ ತಗೋಬೇಕು 6 ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 15 ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ 5 ನೋಡಿ ಇಲ್ಲಿ ಈ ಸ್ಟೆಪ್ ಅಲ್ಲಿ ಏನ್ ಮಾಡಿದೆ ಅಂತಂದ್ರೆ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಬರದೆ ಇಲ್ಲಿ ಎಲ್ಲಾ ಟರ್ಮ್ಗಳಿಗೂ ಡಿ ಬೈ ಡಿ ಎಕ್ಸ್ ಡಿ ಬೈ ಡಿ ಎಕ್ಸ್ ಅಂತ ಬರದೆ ಮಧ್ಯದಲ್ಲಿ ಮೈನಸ್ ಇದ್ರೆ ಮೈನಸ್ ಹಾಕಿದ್ದೀನಿ ಪ್ಲಸ್ ಇದ್ರೆ ಪ್ಲಸ್ ಹಾಕಿದ್ದೀನಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾದ್ರೂ ನಂಬರ್ಸ್ ಇದ್ರೆ ಎಕ್ಸ್ ಹಿಂದೆ ಆಗ್ಬೋದು ಎಕ್ಸ್ ಸ್ಕ್ವೇರ್ ಹಿಂದೆ ಆಗ್ಬೋದು ಎಕ್ಸ್ ಕ್ಯೂಬ್ ಹಿಂದೆ ಆಗ್ಬೋದು ನಂಬರ್ ಏನಾರ ಇದ್ರೆ ನಂಬರ್ನ ಹೊರಗಡೆ ತಗೋಬೇಕು ನೋಡಿ ಇದರಲ್ಲಿ ಎಕ್ಸ್ ಕ್ಯೂಬ್ ಹಿಂದೆ ಏನ್ ನಂಬರ್ ಇಲ್ಲ ಅದಕ್ಕೆ ಇನ್ನೊಂದ್ಸಲ ಹಂಗೆ ಬರೆದಿದ್ದೀನಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂದ ನಂಬರ್ ಇದೆ ಅದಕ್ಕೆ ಆ ನಂಬರ್ನ ಆಚೆ ಕಡೆ ತಗೊಂಡಿದ್ದೀನಿ ಇಲ್ಲಿ ಎಕ್ಸ್ ಇಂದ ನಂಬರ್ ಇದೆ ಆ ನಂಬರ್ನ ಆಚೆ ಕಡೆ ತಗೊಂಡಿದ್ದೀನಿ ಇದನ್ನ ಇನ್ನೊಂದ್ಸಲಿ ರಿಪೀಟ್ ಮಾಡಿದ್ದೀನಿ ಈಗ ತಾನೇ ನಿಮ್ಗೆ ಎರಡು ಫಾರ್ಮುಲಾ ಹೇಳ್ಕೊಟ್ಟೆ ಡಿ ಬೈ ಡಿ ಎಕ್ಸ್ ಎಕ್ಸ್ ಟು ದಿ ಪವರ್ ಎನ್ ಅಂತ ಇದ್ರೆ ಎನ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಒನ್ ಡಿ ಬೈ ಡಿ ಎಕ್ಸ್ ಎಕ್ಸ್ ಕ್ಯೂಬ್ ಅಂತ ಇದೆ 3x ಟು ದಿ ಪವರ್ 3 ಮೈನಸ್ 1 ಮೈನಸ್ 6 ಇಂಟು 2x ಟು ದಿ ಪವರ್ 2 ಮೈನಸ್ 1 ಮೈನಸ್ 15 ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದ್ರೆ ಏನು 1 ಅದ್ರ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ದೆ ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದ್ರೆ 1 ಅಂತ ಡಿ ಬೈ ಡಿ ಎಕ್ಸ್ 5 ಅಂದ್ರೆ 5 ಇಸ್ ಕಾನ್ಸ್ಟೆಂಟ್ 0 ಆಗುತ್ತೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 3x ಸ್ಕ್ವೇರ್ ಮೈನಸ್ 12x ಮೈನಸ್ 15 ನೋಡಿ ಇದು dy ಬೈ ಡಿ ಎಕ್ಸ್ ನಿಮ್ಗೆ ಯಾವುದೇ ಒಂದು ಪ್ರಶ್ನೆ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂಸ್ ಅಂತ ಕೇಳಿದಾಗ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದ್ರೆ ವೈ ಕೊಟ್ಟಿರ್ತಾರೆ ನೀವು dy ಬೈ ಡಿ ಎಕ್ಸ್ ಕಂಡುಹಿಡಿಬೇಕು ನೆಕ್ಸ್ಟ್ dy ಬೈ ಡಿ ಎಕ್ಸ್ ಕಂಡುಹಿಡಿದ ಮೇಲೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಕಂಡುಹಿಡಬಹುದು ಡಿ ಸ್ಕ್ವೇರ್ ವೈ ಬೈ dx square dy by dx square ಕಂಡುಹಿಡಿಯಬೇಕಂದ್ರೆ ಈ ಆನ್ಸರ್ ನ ಇನ್ನೊಂದ್ಸಲಿ ಡಿಫರೆನ್ಶಿಯೇಟ್ ಮಾಡಬೇಕು d by dx 3x square d by dx 12x minus d by dx 15 ಈಗ ನಂಬರ್ ಇದ್ರೆ ನಂಬರ್ ಆಚೆ ತಗೋಬೇಕು
3 into d by dx x square minus 12 into d by dx x minus d by dx 15. ಈಗ ತ್ರೀ ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೈರ್ ಅಂದ್ರೆ ಟೂ ಎಕ್ಸ್ ಟು ದಿ ಪವರ್ ಟೂ ಮೈನಸ್ ಒನ್, ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದ್ರೆ ಒನ್, ಡಿ ಬೈ ಡಿ ಎಕ್ಸ್ ಫಿಫ್ಟೀನ್ ಅಂದ್ರೆ ಝೀರೋ. ಸಿಕ್ಸ್ ಎಕ್ಸ್ ಮೈನಸ್ ಟ್ವೆಲ್ವ್. ಅಲ್ಲಿ ಫೈಂಡ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಫ್ ದಿ ಫಂಕ್ಷನ್ ಅಂತ ಕೊಟ್ಟಾಗ ಮೊದಲನೇ ಸ್ಟೆಪ್ಪು ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿದಿದ್ದೀನಿ ಇಷ್ಟು ಬಂದಿದೆ. ಎರಡನೇ ಸ್ಟೆಪ್ಪು ಡಿ ಸ್ಕ್ವೈರ್ ವೈ ಬೈ ಡಿ ಎಕ್ಸ್ ಸ್ಕ್ವೈರ್, ಅದನ್ನು ಕಂಡುಹಿಡಿದಿದ್ದೀನಿ ನೋಡಿ ಇಷ್ಟು ಬಂದಿದೆ. ನಿಮಗೆ ಆರು ನಂಬರ್ಗೆ ಪ್ರಶ್ನೆ ಕೇಳಿದ್ರೆ ಇಷ್ಟು ಮಾಡಿಬಿಟ್ರೆ ನಿಮಗೆ ಮೂರು ನಂಬರ್ ಬಂದ್ಬಿಡುತ್ತೆ. ಈಗ ಇದಕ್ಕೆ ಇಷ್ಟಾದ್ಮೇಲೆ ಕಂಟಿನ್ಯೂ ಮಾಡಬೇಕು, ಮುಂದಕ್ಕೆ ಇನ್ನೂ ಇದೆ, ಸ್ವಲ್ಪ ದೊಡ್ಡ ಲೆಕ್ಕ ಇದು, ಆದರೆ ಕಂಪಲ್ಸರಿ ಎಕ್ಸಾಮ್ಗೆ ಬರುತ್ತೆ. ನೋಡಿ ಇದಾದ್ಮೇಲೆ ಏನಪ್ಪ ಮಾಡಬೇಕು ಅಂತಂದರೆ, ಫಾರ್ ಎನಿ ಫಂಕ್ಷನ್, ಯಾವುದೇ ಒಂದು ಫಂಕ್ಷನ್ ಟು ಬಿ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಒಂದು ಕಂಡೀಷನ್ ಇದೆ. ಯಾವುದೇ ಒಂದು ಫಂಕ್ಷನ್ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಆಗಬೇಕು ಅಂತಂದ್ರೆ ದ ಕಂಡೀಷನ್ ಇಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ. ಈಗ ನಮಗೆ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಕಂಡಿಡ್ಕೊಂಡ್ವಿ ಹಿಂದೆ ಏನ್ ಬಂದಿತ್ತು, ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಲ್ ಎಕ್ಸ್ ಮೈನಸ್ ಫಿಫ್ಟೀನ್ ಇಸ್ ಈಕ್ವಲ್ ಟು ಝೀರೋ. ನೋಡಿ ಈ ಈಕ್ವೇಶನ್ ಅನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರೀತಾರೆ. ಈಕ್ವೇಶನ್ ಅನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರೀತಾರೆ. ಈ ಈಕ್ವೇಶನ್ ಅನ್ನ ನಾವೇನ್ ಮಾಡ್ಬೇಕಂದ್ರೆ ಸಾಲ್ವ್ ಮಾಡಬೇಕು. ನೋಡಿ ಈಕ್ವೇಶನ್ ಸಾಲ್ವ್ ಮಾಡ್ಬೇಕಂದ್ರೆ ಎಷ್ಟೊಂದು ಮೆಥಡ್ ಇದಾವೆ, ಲಾಸ್ಟ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿನೂ ಕಂಡುಹಿಡಿಬಹುದು. ಕ್ಯಾಲ್ಕುಲೇಟರ್ ಯೂಸ್ ಮಾಡಿನೂ ಕಂಡುಹಿಡಿಬಹುದು. ನಿಮಗೆ ನಾನು ಇವತ್ತು ಒಂದು ಮೆಥಡ್ ಹೇಳ್ಕೊಟ್ಟಿರ್ತೀನಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು, ಯೂಸ್ ಮಾಡಿ ಕಂಡುಹಿಡಿಯೋದನ್ನ ಆಮೇಲೆ ಮುಂದಿನ ವೀಡಿಯೋಸ್ ನಿಮಗೆ ಹೇಳ್ಕೊಡ್ತೀನಿ. ಈಗ ಇದರಲ್ಲಿ ಎಕ್ಸ್ ಕಂಡುಹಿಡಿಬೇಕು ಅಂತಂದ್ರೆ ಈಗ ಎಲ್ಲದರಲ್ಲೂ ತ್ರೀ ಕಾಮನ್ ಇದೆ, ಅದರಿಂದ ಈ ಈಕ್ವೇಶನ್ ಅನ್ನ ಡಿವೈಡ್ ಬೈ ತ್ರೀ ಮಾಡ್ತೀನಿ, ಈಸಿ ಆಗುತ್ತೆ. ಈಕ್ವೇಶನ್ ಅನ್ನ ಡಿವೈಡ್ ಬೈ ತ್ರೀ ಮಾಡಿದ್ರೆ ಏನಾಯ್ತದೆ, ತ್ರೀ ಎಕ್ಸ್ ಸ್ಕ್ವೇರ್ ಬೈ ತ್ರೀ ಮೈನಸ್ ಟ್ವೆಲ್ ಎಕ್ಸ್ ಬೈ ತ್ರೀ ಮೈನಸ್ ಫಿಫ್ಟೀನ್ ಬೈ ತ್ರೀ ಇಸ್ ಈಕ್ವಲ್ ಟು ಝೀರೋ. ತ್ರೀ ತ್ರೀ ಕ್ಯಾನ್ಸಲ್, ತ್ರೀ ಫೋರ್ ಸಾ ಟ್ವೆಲ್, ತ್ರೀ ಫೈ ಸಾ ಫಿಫ್ಟೀನ್. ಅವಾಗ ಏನಾಯ್ತು, ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಝೀರೋ. ನೋಡಿ ಇದ್ರ ಇಲ್ಲೇನೆ ನಾವು ಸಾಲ್ವ್ ಮಾಡ್ಬೋದಾಯ್ತು. ಇನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಇದನ್ನ ಸಾಲ್ವ್ ಮಾಡೋಕೆ ಈಸಿ ಆಗುತ್ತೆ. ನೋಡಿ ಈಗ ಈ ಈಕ್ವೇಶನ್ ಯೂಸ್ ಮಾಡಿ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೇಕು. ಈ ಈಕ್ವೇಶನ್ ಯೂಸ್ ಮಾಡಿ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೇಕು. ನೋಡಿ ಅದು ಕಂಡುಹಿಡಿಬೇಕು ಅಂತಂದ್ರೆ ನಿಮಗೆ ಎಷ್ಟೊಂದು ಮೆಥಡ್ ಇದೆ, ಈಗ ನಿಮಗೆ ಒಂದೇ ಒಂದು ಮೆಥಡ್ ಹೇಳ್ಕೊಡ್ತೀನಿ. ಆ ಮೆಥಡ್ ಏನಪ್ಪಾ ಅಂತಂದ್ರೆ, ಈ ನಂಬರ್ ಇರ್ತದಲ್ಲ ಬರೀ ನಂಬರು, ಈ ನಂಬರಿಂದ ಎಕ್ಸ್ ಸ್ಕ್ವೇರ್ ಹಿಂದೆ ಒಂದು ನಂಬರ್ ಇರ್ತದೆ, ಎಕ್ಸ್ ಸ್ಕ್ವೇರ್ ಹಿಂದೆ ಆ ನಂಬರ್ನ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಹಿಂದೆ ಏನೂ ಇಲ್ಲ, ಏನೂ ಇಲ್ಲ ಅಂದ್ರೆ ಒನ್ ಅಂತ, ಫೈವ್ ಇಂಟು ಒನ್ ಅಂದ್ರೆ ಏನಾಗುತ್ತೆ, ಫೈವ್ ಬರುತ್ತೆ. ನೋಡಿ ಫೈವ್ಗೆ ಎರಡು ನಂಬರ್ಸ್ ಕಂಡಿಡ್ಕೋಬೇಕು. ಆ ಎರಡು ನಂಬರ್ಸ್ ಹೆಂಗಿರ್ಬೇಕು ಅಂತಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಫೈವ್ ಬರಬೇಕು. ನೋಡಿ ಮಲ್ಟಿಪ್ಲೈ ಮಾಡಿದ್ರೆ ಫೈವ್ ಬರಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ, ಸಬ್ಟ್ರಾಕ್ಟ್ ಅಂದ್ರೆ ನೋಡಿ ಇಲ್ಲಿ ಮೈನಸ್ ಐತೆ, ಇಲ್ಲಿ ಮೈನಸ್ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ ಫೋರ್ ಬರಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ ಫೋರ್ ಬರಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಫೈವ್ ಬರಬೇಕು. ಈಗ ಮಲ್ಟಿಪ್ಲೈ ಮಾಡಿದ್ರೆ ಫೈವ್ ಬರಬೇಕಂದ್ರೆ ಇವೆರಡೇ ನಂಬರ್ ಆಗೋದು. ಮಲ್ಟಿಪ್ಲೈ ಮಾಡಿದ್ರೆ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಫೈವ್ ಬರಬೇಕು ಅಂತಂದ್ರೆ ಯಾವ ನಂಬರು ಆಗಲ್ಲ, ಬರೀ ಫೈವ್ ಇಂಟು ಒನ್ ಮಾಡಿದ್ರೆ ಮಾತ್ರ ಫೈವ್ ಬರುತ್ತೆ. ಈಗ ಒಂದು ಕಂಡೀಷನ್ ಆಯ್ತು. ಇನ್ನೊಂದು ಕಂಡೀಷನ್ ಏನಪ್ಪಾ ಅಂದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ ಫೋರ್ ಬರಬೇಕು. ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ ಫೋರ್ ಬರಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ ಫೋರ್ ಬರಬೇಕು ಅಂತಂದ್ರೆ ಗ್ರೇಟರ್ ನಂಬರ್ಗೆ ಮೈನಸ್ ಹಾಕಬೇಕು, ಲೆಸ್ಸರ್ ನಂಬರ್ಗೆ ಪ್ಲಸ್ ಹಾಕಬೇಕು. ಗ್ರೇಟರ್ ನಂಬರ್ಗೆ ಮೈನಸ್, ಲೆಸ್ಸರ್ ನಂಬರ್ಗೆ ಪ್ಲಸ್ ಹಾಕೊಂಡ್ರೆ ಈಗ ಇದು ಮೈನಸ್ ಫೈವ್ ಪ್ಲಸ್ ಒನ್, ಮೈನಸ್ ಫೈವ್ ಪ್ಲಸ್ ಒನ್ ಅಂದ್ರೆ ನಮಗೆ ಮೈನಸ್ ಫೋರ್ ಬರುತ್ತೆ. ಮೈನಸ್ ಫೈವ್ ಪ್ಲಸ್ ಒನ್ ಅಂದ್ರೆ ಮೈನಸ್ ಫೋರ್ ಬರುತ್ತೆ.
ಬರೀ ಇಷ್ಟು ಮಾಡಿದ್ರೆ ಸಾಕು, ಇಷ್ಟು ಮಾಡಾದ್ಮೇಲೆ ಎಕ್ಸ್ ವ್ಯಾಲ್ಯೂನ ಕಂಡುಹಿಡ್ಕೊಡ್ಬೋದು. ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೋಬೇಕು ಅಂತಂದ್ರೆ ಇಷ್ಟು ಕಂಡಿಡ್ಕೊಂಡ ಮೇಲೆ ಈಗ ಇಲ್ಲಿ ಮೈನಸ್ ಫೈವ್ ಬಂದೈತೆ, ಸೈನ್ ಚೇಂಜ್ ಮಾಡ್ಕೋಬೇಕು ಪ್ಲಸ್ ಫೈವ್, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒನ್ ಬಂದೈತೆ ಮೈನಸ್ ಒನ್ ಅಂತ ಮಾಡ್ಕೋಬೇಕು. ನೋಡಿ ಫಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಝೀರೋ. ಫೈವ್ ಇಂಟು ಒನ್ ಫೈವ್, ಫೈವ್ಗೆ ಎರಡು ಫ್ಯಾಕ್ಟರ್ಸ್ ಕಂಡುಹಿಡಿಬೇಕು. ಆ ಎರಡು ಫ್ಯಾಕ್ಟರ್ಸ್ ಹೆಂಗಿರ್ಬೇಕು ಅಂತಂದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ ಫೋರ್, ಮಲ್ಟಿಪ್ಲೈ ಮಾಡಿದ್ರೆ ಫೈವ್ ಬರಬೇಕು. ಅದಕ್ಕೆ ನೋಡಿ ಫೈವ್ ಆ್ಯಂಡ್ ಒನ್ ಇದಕ್ಕೆ ಪ್ಲಸ್ ಮೈನಸ್ ನೋಡ್ಕೊಂಡು ಹಾಕೋಬೇಕು. ನಿಮಗೆ ಈ ಪ್ರೊಸೀಜರ್ ಅರ್ಥ ಆಗಿಲ್ಲ ಅಂತಂದ್ರೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದನ್ನ ಕಂಡಿಡ್ಕೊಳ್ಳೋಕೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿನೂ ಇದನ್ನು ಕಂಡುಹಿಡಿಬೋದು ಡೈರೆಕ್ಟ್ ಆಗಿ. ಅದನ್ನು ನಿಮ್ಗೆ ಮುಂದೆ ಹೇಳ್ಕೊಡ್ತೇನೆ. ಸದ್ಯಕ್ಕೆ ನೋಡಿ ಇದು ಪ್ರೊಸೀಜರ್, ಫಸ್ಟ್ ಎಕ್ಸ್ ಕಂಡುಹಿಡ್ಕೋಬೇಕು. ನೋಡಿ ಎಕ್ಸ್ ಕಂಡುಹಿಡ್ದಾದ್ಮೇಲೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದನ್ನ ನಾವು ಕಂಡುಹಿಡ್ದಿದ್ದೀವಿ ಹಿಂದೆನೆ. ಏನ್ ಬಂದಿತ್ತು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಸಿಕ್ಸ್ ಎಕ್ಸ್ ಮೈನಸ್ ಟ್ವೆಲ್ವ್, ಸಿಕ್ಸ್ ಎಕ್ಸ್ ಮೈನಸ್ ಟ್ವೆಲ್ವ್ ಬಂದಿತ್ತು. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಮೈನಸ್ ಟ್ವೆಲ್ವ್. ಈಗ ನಮಗೆ ಎರಡು ಎಕ್ಸ್ ವ್ಯಾಲ್ಯೂ ಬಂದಿದೆ. ಎಷ್ಟು ಎಕ್ಸ್ ವ್ಯಾಲ್ಯೂ ಬಂದಿದೆ? ಎರಡು ಎಕ್ಸ್ ವ್ಯಾಲ್ಯೂ ಬಂದಿದೆ. ಒಂದೇನು ಮೈನಸ್ ಫೈವ್, ಇನ್ನೊಂದೇನು ಪ್ಲಸ್ ಒನ್. ಈಗ ಎಕ್ಸ್ಗೆ ಮೈನಸ್ ಫೈವ್ ಹಾಕ್ಬೇಕು. ಸಿಕ್ಸ್ ಇಂಟು ಮೈನಸ್ ಫೈವ್ ಮೈನಸ್ ಟ್ವೆಲ್ವ್, ಮೈನಸ್ ತರ್ಟಿ ಮೈನಸ್ ಟ್ವೆಲ್ವ್ ಮೈನಸ್ ಫಾರ್ಟಿ ಟು ಬಂತು. ನೋಡಿ ಇದು ಈ ವ್ಯಾಲ್ಯೂ ಏನಾದರೂ ನೆಗೆಟಿವ್ ಬಂದರೆ, ನೆಗೆಟಿವ್ ಬಂದಿದೆ, ನೆಗೆಟಿವ್ ಬಂದರೆ ಫಂಕ್ಷನ್ ಈಸ್ ಮ್ಯಾಕ್ಸಿಮಮ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೈವ್ ಅಂತ. ಮೈನಸ್ ಬಂದರೆ ಮ್ಯಾಕ್ಸಿಮಮ್, ಅಲ್ಲಿ ಮ್ಯಾಕ್ಸಿಮಮ್ಮು ಇಲ್ಲಿ. ಅದೇ ಥರ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಒನ್, ಎಕ್ಸ್ಗೆ ಒನ್ ಹಾಕಬೇಕು. ಸಿಕ್ಸ್ ಇಂಟು ಒನ್ ಮೈನಸ್ ಟ್ವೆಲ್ವ್, ಸಿಕ್ಸ್ ಮೈನಸ್ ಟ್ವೆಲ್ವ್ ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್. ಎರಡು ನೆಗೆಟಿವ್ ಬಂದ್ಬಿಡ್ತೈತೆ, ತಪ್ಪಾಗ್ಬಿಡ್ತು. ಪ್ಲಸ್ ಒನ್ ಮೈನಸ್ ಒಂದು ಕರೆಕ್ಷನ್ ಮಾಡ್ಕೊಳ್ಳಿ. ಎಕ್ಸ್ ಪ್ಲಸ್ ಫೈವ್ ಬಂದಿತ್ತು, ಇಲ್ಲಿ ಮೈನಸ್ ಫೈವ್ ಆಗ್ತಿದೆ. ಇವನ್ ಚೇಂಜ್ ಮಾಡ್ಕೊಳ್ಳೋಣ. ನೋಡಿ ಎಕ್ಸ್ಗೆ ಪ್ಲಸ್ ಫೈವ್ ಆಗ್ತಾಗ ತರ್ಟಿ ಮೈನಸ್ ಟ್ವೆಲ್ ಅಂತಂದ್ರೆ ಏಯ್ಟೀನ್ ಬರುತ್ತೆ. ಏಯ್ಟೀನ್ ಅಂದ್ರೆ ಪ್ಲಸ್ ಏಯ್ಟೀನ್ ಪಾಸಿಟಿವ್ ಬಂತು. ಇದು ಪಾಸಿಟಿವ್ ಅಂತಂದ್ರೆ ಫಂಕ್ಷನ್ ಈಸ್ ಮಿನಿಮಮ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಫೈವ್. ಫಂಕ್ಷನ್ ಈಸ್ ಮಿನಿಮಮ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಫೈವ್. ಎಕ್ಸ್ಗೆ ಮೈನಸ್ ಒನ್ ಆಗ್ತಾಗ, ಎಕ್ಸ್ಗೆ ಮೈನಸ್ ಒನ್ ಆಗ್ತಾಗ ಸಿಕ್ಸ್ ಇಂಟು ಮೈನಸ್ ಒನ್ ಮೈನಸ್ ಟ್ವೆಲ್ವ್, ಮೈನಸ್ ಸಿಕ್ಸ್ ಮೈನಸ್ ಟ್ವೆಲ್ವ್ ಮೈನಸ್ ಏಯ್ಟೀನ್ ಬರುತ್ತೆ. ನೆಗೆಟಿವ್ ನೆಗೆಟಿವ್ ಅಂತಂದ್ರೆ ಫಂಕ್ಷನ್ ಈಸ್ ಮ್ಯಾಕ್ಸಿಮಮ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್. ನೋಡಿ ಇನ್ನೂ ಪ್ರಶ್ನೆ ಮುಗಿದಿಲ್ಲ. ಫೈಂಡ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಫ್ ದಿ ಫಂಕ್ಷನ್ ಅಂತ ಕೇಳಿದಾಗ ಫಸ್ಟ್ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿಬೇಕು, ಆಮೇಲೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಕಂಡುಹಿಡಿಬೇಕು, ಆಮೇಲೆ ಈ ಇಕ್ವೇಷನ್ ಯೂಸ್ ಮಾಡಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು, ಆಮೇಲೆ ಎಲ್ಲಿ ಮಿನಿಮಮ್ ಎಲ್ಲಿ ಮ್ಯಾಕ್ಸಿಮಮ್ ಅಂತ ಕಂಡುಹಿಡಿಬೇಕು. ಎಲ್ಲಿ ಮಿನಿಮಮ್ ಎಲ್ಲಿ ಮ್ಯಾಕ್ಸಿಮಮ್ ಅಂತ ಕಂಡುಹಿಡಿಬೇಕು ಅಂತಂದ್ರೆ ನೋಡಿ ಈ ತರ ಎಕ್ಸ್ ವ್ಯಾಲ್ಯೂಸ್ನ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಒಂದು ಪಾಸಿಟಿವ್ ಬರುತ್ತೆ, ಒಂದು ನೆಗೆಟಿವ್ ಬರುತ್ತೆ. ಪಾಸಿಟಿವ್ ಬಂದರೆ ಮಿನಿಮಮ್, ನೆಗೆಟಿವ್ ಬಂದರೆ ಮ್ಯಾಕ್ಸಿಮಮ್. ಅಂದರೆ ಎಲ್ಲಿ ಮಿನಿಮಮ್ ಎಲ್ಲಿ ಮ್ಯಾಕ್ಸಿಮಮ್ ಅಂತ ಗೊತ್ತಾಯಿತು. ಆದರೆ ನಮಗೆ ಪ್ರಶ್ನೆ ಏನಪ್ಪ ಅಂತಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು, ಮಿನಿಮಮ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದರೆ ಇನ್ನೂ ಒಂದು ಸ್ಟೆಪ್ ಇದೆ, ಲಾಸ್ಟ್ ಸ್ಟೆಪ್ಪು. ಆ ಸ್ಟೆಪ್ಪನ್ನು ಮಾಡಬೇಕು. ನೋಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಬೇಕು ಅಂತಂದರೆ ಈಗ ನಮಗೆ ಫಸ್ಟ್ ಕೊಟ್ಟಿರ್ತಾರಲ್ಲ ಆ ಈಕ್ವೇಷನ್ ಬರ್ಕೋಬೇಕು. ವೈ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಫಿಫ್ಟೀನ್ ಎಕ್ಸ್ ಪ್ಲಸ್ ಫೈವ್. ಈಗ ವೈ ಮ್ಯಾಕ್ಸಿಮಮ್ ಕಂಡುಹಿಡಿಬೇಕು ಅಂತಂದರೆ ಎಲ್ಲಿ ನಮಗೆ ಮ್ಯಾಕ್ಸಿಮಮ್ ಬಂದಿದೆ?
एक्स इज इक्वल टू माइनस वन एक्स के माइनस वन आगे माइनस वन क्यू माइनस सिक्स इंटू माइनस वन स्क्वायर माइनस फिफ्टीन इंटू माइनस वन प्लस फाइव ನೋಡಿ ಇದನ್ನ ಒಂದೊಂದಾಗಿ ಏನು ಕಂಡುಹಿಡಿಯೋದು ಬೇಡ ನೀವು ಕ್ಯಾಲ್ಕುಲೇಟರ್ಲಿ ಒಂದೇ ಸಲ ಇಲ್ಲಿ ಯಾವ ಥರ ಬರೆದಿದ್ದೀನೋ ಅದೇ ಥರ ಟೈಪ್ ಮಾಡಿಬಿಟ್ಟು ಈಕ್ವಲ್ಸ್ ಅಂತ ಹೊಡೆದ್ಬಿಟ್ರೆ ಬರುತ್ತೆ. ನಾನು ನಿಮಗೆ ಈ ಆನ್ಸರ್ನ ಕಂಡುಹಿಡ್ಕೊಂಡಿದ್ದೀನಿ ಎಷ್ಟು ಬರುತ್ತೆ ಅಂತಂದರೆ ತರ್ಟೀನ್ ಬರುತ್ತೆ. ತರ್ಟೀನ್ ಬರುತ್ತೆ. ಅದೇ ಥರ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಎಲ್ಲಿ ಮಿನಿಮಮ್ ನೋಡಿ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಅಂದರೆ ಫೈವ್ ಕ್ಯೂ ಮೈನಸ್ ಸಿಕ್ಸ್ ಇಂಟು ಇಲ್ಲಿ ಈ ಇಕ್ವೇಷನಲ್ಲಿ ಎಕ್ಸ್ ಜಾಗಕ್ಕೆ ಫೈವ್ ಹಾಕೋಬೇಕು ಮೈನಸ್ ಫಿಫ್ಟೀನ್ ಇಂಟು ಫೈವ್ ಪ್ಲಸ್ ಫೈವ್. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇದು ಅರೌಂಡ್ ನಿಮಗೆ ಮೈನಸ್ ನೈಂಟಿ ಫೈವ್ ಬರುತ್ತೆ. ಮೈನಸ್ ನೈಂಟಿ ಫೈವ್ ಬರುತ್ತೆ. ನೋಡಿ ಈಗ ನೀವು ಈ ಪ್ರಾಬ್ಲಮ್ ನೋಡಿ ಇಲ್ಲಿಗೆ ಎಂಡ್ ಆಗುತ್ತೆ. ನೀವು ಆನ್ಸರ್ ಮಾಡಿರೋದು ಕರೆಕ್ಟೋ ತಪ್ಪು ಅಂತ ಇಲ್ಲೇ ಚೆಕ್ ಮಾಡ್ಕೊಬಿಡ್ಬೋದು. ಮ್ಯಾಕ್ಸಿಮಮ್ ಅಂದರೆ ಜಾಸ್ತಿ ದೊಡ್ಡ ವ್ಯಾಲ್ಯೂ ಬರಬೇಕು, ಮಿನಿಮಮ್ ಅಂದರೆ ಕಡಿಮೆ ವ್ಯಾಲ್ಯೂ ಬರಬೇಕು. ನೀವು ಸರ್ ನೈಂಟಿ ಫೈವ್ ದೊಡ್ಡದಲ್ವಾ ಅಂತ ಹೇಳ್ಬೋದು, ಬಟ್ ಮೈನಸ್ ಇರೋದ್ರಿಂದ ಇದು ಕಡಿಮೆ, ಇದು ಜಾಸ್ತಿ ಇದು ಕಡಿಮೆ ಅಂದರೆ ನೀವು ಮಾಡಿರೋದು ಕರೆಕ್ಟ್ ಇದೆ. ನೋಡಿ ಒಂದು ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್ ಕಂಡುಹಿಡಿಬೇಕು ಅಂತಂದರೆ ಇಷ್ಟು ಪ್ರೊಸೀಜರ್ ಯೂಸ್ ಮಾಡಬೇಕು. ಒಂದು ಏನಪ್ಪ ಅಂತಂದರೆ ಡಿ ವೈ ಬೈ ಡಿ ಎಕ್ಸ್, ಎರಡನೇದು ಏನಪ್ಪ ಅಂತಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ಮೂರನೇದು ಏನಪ್ಪ ಅಂತಂದರೆ ಒಂದು ಕಂಡೀಷನ್ ಹಾಕಬೇಕು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಅಂತ ಹಾಕಿ ಎಕ್ಸ್ ಕಂಡುಹಿಡಿಬೇಕು. ನಾಲ್ಕನೇದು ಏನಪ್ಪ ಅಂತಂದರೆ ಆ ಬಂದಿರೋ ಎಕ್ಸ್ ವ್ಯಾಲ್ಯೂಸ್ನ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಜಾಬಿಗೆ ಹಾಕಿದಾಗ ಪಾಸಿಟಿವ್ ಬಂದರೆ ಮಿನಿಮಮ್ ಇರ್ತದೆ, ನೆಗೆಟಿವ್ ಬಂದರೆ ಮ್ಯಾಕ್ಸಿಮಮ್ ಇರ್ತದೆ. ಆ ವ್ಯಾಲ್ಯೂಸ್ನ ಎಲ್ಲಿ ಮಿನಿಮಮ್ ಎಲ್ಲಿ ಮ್ಯಾಕ್ಸಿಮಮ್ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಆ ಎಕ್ಸ್ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕೊಟ್ಟಿರೋ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಬರುತ್ತೆ. ನೋಡಿ ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿಬೇಕಂದ್ರೆ ಇಷ್ಟು ಸ್ಟೆಪ್ಸ್ನ ನೀವು ಮಾಡಬೇಕಾಗುತ್ತೆ. ಈಗ ಇದೇ ಇದ್ರ ಮೇಲೆ ಇನ್ನೊಂದು ಪ್ರಾಬ್ಲಮ್ ಇದೆ, ಫೈಂಡ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಫ್ ದಿ ಫಂಕ್ಷನ್, ಇನ್ನೊಂದು ಲೆಕ್ಕ ಇದೆ ಆ ಲೆಕ್ಕನ ಬಿಡಿಸ್ಬಿಡ್ತೀನಿ. ಕ್ವಶನ್ ನಂಬರ್ ತ್ರೀ ಆಯಿತು. ಕ್ವಶನ್ ನಂಬರ್ ಫೋರ್, ಕ್ವಶನ್ ನಂಬರ್ ಫೋರ್, ಫೈಂಡ್ ದಿ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಫ್ ದಿ ಫಂಕ್ಷನ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನೈನ್ ಎಕ್ಸ್. ಎಕ್ಸ್ ಕ್ಯೂಬ್ ಮೈನಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನೈನ್ ಎಕ್ಸ್. ಇವೇ ನಿಮಗೆ ಒಂದೇ ಪ್ರಶ್ನೆ ಬರೋದು, ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್. ನಾನು ಎರಡು ಪ್ರಶ್ನೆ ತೊಗೊಂಡಿದ್ದೀನಿ, ಎರಡರಲ್ಲಿ ಇದೇ ಬಂದರೂ ಬರ್ಬೋದು ಅಥವಾ ಇದೇ ಟೈಪಲ್ಲಿ ಬರುತ್ತೆ, ನಂಬರ್ ಮಾತ್ರ ಚೇಂಜ್ ಆಗಿರ್ತದೆ. ಈಗ ಯಾವುದೇ ಒಂದು ಫಂಕ್ಷನ್ದು ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕಂತಂದರೆ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿಬೇಕು. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಕ್ಯೂಬ್ ಮೈನಸ್ ಡಿ ಬೈ ಡಿ ಎಕ್ಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಎಕ್ಸ್ ನೈನ್ ಎಕ್ಸ್. ಈಗ ಇಲ್ಲಿ ನಂಬರ್ ಇದೆ, ಇಲ್ಲೂ ನಂಬರ್ ಇದೆ, ನಂಬರ್ ಆಚೆ ತಗೋಬೇಕು ಫಸ್ಟು, ಆಮೇಲೆ ಒಟ್ಟಿಗೆ ಡಿಫರೆನ್ಷಿಯೇಟ್ ಮಾಡೋಣ. ಸಿಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನೈನ್ ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ತ್ರೀ ಎಕ್ಸ್ ಟು ದಿ ಪವರ್ ತ್ರೀ ಮೈನಸ್ ಒನ್, ಇದು ಟೂ ಎಕ್ಸ್ ಟು ದಿ ಪವರ್ ಟೂ ಮೈನಸ್ ಒನ್ ನೈನ್ ಇಂಟು ಒನ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಲ್ ಎಕ್ಸ್ ಪ್ಲಸ್ ನೈನ್. ನೋಡಿ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ, ಡಿ ಬೈ ಡಿ ಎಕ್ಸ್ ಎಕ್ಸ್ ಟು ದಿ ಪವರ್ ಎನ್ ಅಂದ್ರೆ ಎನ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಒನ್, ಎಕ್ಸ್ ಕ್ಯೂಬ್ ಅಂತಂದ್ರೆ ತ್ರೀ ಎಕ್ಸ್ ಟು ದಿ ಪವರ್ ತ್ರೀ ಮೈನಸ್ ಒನ್. ಅದೇ ತರ ಸಿಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇದೆ ಟೂ ಎಕ್ಸ್ ಟು ದಿ ಪವರ್ ಟೂ ಮೈನಸ್ ಒನ್ ನೈನ್. ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂತ ಬಂದ್ರೆ ನಿಮಗೆ ಒನ್ ನೆನ್ಪಿಟ್ಕೊಳ್ಳಿ, ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದ್ರೆ ಯಾವಾಗ್ಲೂ ಒನ್. ನೋಡಿ ಇದು ಡಿ ವೈ ಬೈ ಡಿ ಎಕ್ಸ್ ಬಂತು. ನೆಕ್ಸ್ಟ್ ಏನ್ ಮಾಡಬೇಕು, ಇದನ್ನ ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಡಿ ಬೈ ಡಿ ಎಕ್ಸ್ ಟ್ವೆಲ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ನೈನ್. ತ್ರೀ ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್
12 into d by dx x plus d by dx 9 repeat ಮಾಡ್ತೀನಿ ಅದೇ ತರ 3 into d by dx x square ಅಂದ್ರೆ 2x to the power 2 minus 1 d by dx x ಅಂದ್ರೆ 1 d by dx 9 ಅಂದ್ರೆ constant 0 ಇದು 6 x minus 12 6x minus 12 d square y by dx square ಅಂದ್ರೆ 6x minus 12 d by dx ಅಂದ್ರೆ dy by dx ಅಂದ್ರೆ 3x square minus 12x plus 9 ಯಾವುದೇ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಕಂಡುಹಿಡಿಯಿರಿ ಮಿನಿಮಮ್ ವ್ಯಾಲ್ಯೂಸ್ ಆಫ್ ದಿ ಫಂಕ್ಷನ್ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ರೆ ಫಸ್ಟ್ dy by dx ಕಂಡುಹಿಡಿಯಿರಿ ಆಮೇಲೆ d square y by dx square ಕಂಡುಹಿಡಿಯಿರಿ ಇವೆರಡು ಕಂಡುಹಿಡಿದ್ರೆ 3 ಮಾರ್ಕ್ಸ್ ಬಂದ್ಬಿಡುತ್ತೆ 6 ಗೆ ಇದಾದ್ಮೇಲೆ ಈಗ ನೆಕ್ಸ್ಟ್ ಏನ್ ಮಾಡಬೇಕು ಇದಾದ್ಮೇಲೆ ನೆಕ್ಸ್ಟ್ ಒಂದು ಕಂಡೀಷನ್ ಇದೆ ಆ ಕಂಡೀಷನ್ ಅನ್ನು ಅಪ್ಲೈ ಮಾಡ್ಕೋಬೇಕು ಏನದು ಕಂಡೀಷನ್ ಫಾರ್ ಎನಿ ಫಂಕ್ಷನ್ ಟು ಬಿ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ dy by dx is equal to 0 ಫಾರ್ ಎನಿ ಫಂಕ್ಷನ್ ಟು ಬಿ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಒಂದು ಕಂಡೀಷನ್ ಇದೆ dy by dx is equal to 0 dy by dx ಏನ್ ಬಂದಿತ್ತು ನಮಗೆ 3x square minus 12x plus 9 is equal to 0 ನೋಡಿ ಒನ್ಸ್ ಅಗೇನ್ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಎಲ್ಲ ಕಡೆ 3 ಗೂ ಫ್ಯಾಕ್ಟರ್ಸ್ ಇರೋದ್ರಿಂದ ಡಿವೈಡ್ ಬೈ 3 ಮಾಡೋಣ ಡಿವೈಡ್ ಬೈ 3 ಮಾಡಿದ್ರೆ ಏನಾಗುತ್ತೆ 3x ಸ್ಕ್ವೇರ್ ಬೈ 3 ಮೈನಸ್ 12x ಬೈ 3 ಪ್ಲಸ್ 9 ಬೈ 3 3 3 ಕ್ಯಾನ್ಸಲ್ 3 4 ಜಾ 3 3 ಕ್ಯಾನ್ಸಲ್ x ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಇಸ್ ಈಕ್ವಲ್ ಟು 0 x ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಇಸ್ ಈಕ್ವಲ್ ಟು 0 ನೋಡಿ ಈಗ ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು ಈ ಈಕ್ವೇಶನ್ ಅನ್ನ ಒನ್ಸ್ ಅಗೇನ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ನಂಬರ್ ತಗೊಂಡು ಎಕ್ಸ್ ಸ್ಕ್ವೇರ್ ಹಿಂದೆ ಇರೋ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು ಎಕ್ಸ್ ಸ್ಕ್ವೇರ್ ಹಿಂದೆ ಏನೂ ಇಲ್ಲ ಅಂದ್ರೆ 1 3 ಇಂಟು 1 3 ಆಗುತ್ತೆ 3ಗೆ ಎರಡು ಫ್ಯಾಕ್ಟರ್ಸ್ ಟರ್ಮ್ಸ್ ಕಂಡುಹಿಡಿಬೇಕು ಆ ಫ್ಯಾಕ್ಟರ್ಸ್ ಹೆಂಗಿರ್ಬೇಕು ಆ ನಂಬರ್ಸ್ ಹೆಂಗಿರ್ಬೇಕು ಅಂತಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ 3 ಬರಬೇಕು ಆ್ಯಡ್ ಮಾಡಿದ್ರೆ ಮೈನಸ್ 4 ಬರಬೇಕು ಈಗ ಮಲ್ಟಿಪ್ಲೈ ಮಾಡಿದಾಗ 3 ಬರಬೇಕು ಅಂತಂದ್ರೆ 3 ಇಂಟು 1 3 3 1 ಜಾ 3 ನೋಡಿ ಆ್ಯಡ್ ಮಾಡಿದ್ರೆ ಮೈನಸ್ 4 ಬರಬೇಕು ಅಂತಂದ್ರೆ ಆ್ಯಡ್ ಮಾಡಿದ್ರೆ ಅಂತಂದ್ರೆ ಇಲ್ಲಿ ಪ್ಲಸ್ ಇರೋದ್ರಿಂದ ಆ್ಯಡ್ ಮಾಡಿದ್ರೆ ಅಂತ ಆ್ಯಡ್ ಮಾಡಿದಾಗ ಈ ನಂಬರ್ ಬರಬೇಕು ಮೈನಸ್ 4 ಆ್ಯಡ್ ಮಾಡಬೇಕಂದ್ರೆ ಎರಡಕ್ಕೂ ಮೈನಸ್ ಹಾಕಬೇಕು ಸರಿನಾ ನೋಡಿ ಈಗ ಇದಿಷ್ಟಾದ್ಮೇಲೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಇದರ ಆಪೋಸಿಟ್ ಸೈನ್ ತಗೋಬೇಕು ಎರಡರದ್ದು ಎಕ್ಸ್ ಇಸ್ ಈಕ್ವಲ್ ಟು 3 ಆರ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 3 ಆರ್ ಪ್ಲಸ್ 1 ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 3 ಆರ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 1 ಫಸ್ಟ್ ಡಿವೈ ಬೈ ಡಿ ಎಕ್ಸ್ ಕಂಡುಹಿಡಿಬೇಕು ಸೆಕೆಂಡು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಕಂಡುಹಿಡಿಬೇಕು ನೆಕ್ಸ್ಟ್ ಈ ಕಂಡೀಷನ್ ಯೂಸ್ ಮಾಡಿ ಎಕ್ಸ್ ವ್ಯಾಲ್ಯೂಸ್ ಕಂಡುಹಿಡಿಬೇಕು ಇದಾದ್ಮೇಲೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ನಮಗೆ ಆನ್ಸರ್ ಏನು ಬಂದಿತ್ತಪ್ಪ ಅಂತಂದ್ರೆ 6x ಮೈನಸ್ 12 ಬಂದಿತ್ತು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಎಕ್ಸ್ ಗೆ 3 ಹಾಕಿದಾಗ 6 ಇಂಟು 3 ಮೈನಸ್ 12 18 ಮೈನಸ್ 12 ಆಯ್ತದೆ 18 ಮೈನಸ್ 12 ಅಂದ್ರೆ 6 ಇದು ಪಾಸಿಟಿವ್ ಬಂತು 6 ಅಂದ್ರೆ ಪ್ಲಸ್ 6 ಬಂತು ಇದು ಪಾಸಿಟಿವ್ ಬಂತಂದ್ರೆ ಏನು ಫಂಕ್ಷನ್ ಈಸ್ ಪಾಸಿಟಿವ್ ಅಂದ್ರೆ ಫಂಕ್ಷನ್ ಈಸ್ ಮಿನಿಮಮ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಫಂಕ್ಷನ್ ಈಸ್ ಮಿನಿಮಮ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ನೆಕ್ಸ್ಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 6 ಇಂಟು 1 ಮೈನಸ್ 12 6 ಮೈನಸ್ 12 ಮೈನಸ್ 6 ಮೈನಸ್ 6 ಅಂತಂದ್ರೆ ನೆಗೆಟಿವ್ ನೆಗೆಟಿವ್ ಬಂದ್ರೆ ಫಂಕ್ಷನ್ ಈಸ್ ಮ್ಯಾಕ್ಸಿಮಮ್ ಫಂಕ್ಷನ್ ಈಸ್ ಮ್ಯಾಕ್ಸಿಮಮ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ನೋಡಿ ಈ ತರ ಎಲ್ಲಿ ಮಿನಿಮಮ್ ಎಲ್ಲಿ ಮ್ಯಾಕ್ಸಿಮಮ್ ಅಂತ ನಮಗೆ ಗೊತ್ತಾಯ್ತು ಈಗ ಏನ್ ಮಾಡ್ಬೇಕಂತಂದ್ರೆ ಪ್ರಶ್ನೆ ನಮ್ಗೆ ಏನ್ ಕೇಳಿರೋದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತೆ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಕೇಳಿದ್ರು ನಮ್ಗೆ ಎಲ್ಲಿ ಮಿನಿಮಮ್ ಎಲ್ಲಿ ಮ್ಯಾಕ್ಸಿಮಮ್ ಅಂತ ಗೊತ್ತಾಯ್ತು ಈಗ ಏನ್ ಮಾಡ್ಬೇಕು ಅಂತಂದ್ರೆ ಆ ಈಕ್ವೇಶನ್ ಫಸ್ಟ್ ಕೊಟ್ಟಿರ್ತಾರಲ್ಲ ಆ ಈಕ್ವೇಶನ್ ಬರ್ಕೋಬೇಕು ಆ ಈಕ್ವೇಶನ್ ಬರ್ಕೊಂಡು ವೈ ಮ್ಯಾಕ್ಸಿಮಮ್ ವೈ ಮ್ಯಾಕ್ಸಿಮಮ್ ಬೇಕಂದ್ರೆ ಎಲ್ಲಿ ಮ್ಯಾಕ್ಸಿಮಮ್ ಫಂಕ್ಷನ್ ಇಸ್ ಮ್ಯಾಕ್ಸಿಮಮ್ ಅಟ್ ಎಕ್ಸ್ ಈಕ್ವಲ್ ಟು 1 ಎಕ್ಸ್ ಗೆ 1 ಹಾಕಿ
ಇದು ನಮಗೆ ಒನ್ ಕ್ಯೂಬ್ ಅಂದ್ರೆ ಒನ್ ಬರುತ್ತೆ, ಒನ್ ಪ್ಲಸ್ ನೈನ್ ಟೆನ್, ಟೆನ್ ಮೈನಸ್ ಸಿಕ್ಸ್ ಅಂತಂದ್ರೆ ಫೋರ್. ಅದೇ ತರ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತಂದ್ರೆ ಎಕ್ಸ್ ಗೆ ಎಷ್ಟು ಹಾಕೋಬೇಕು, ಎಲ್ಲಿ ಮಿನಿಮಮ್? ತ್ರೀ. ತ್ರೀ ಕ್ಯೂಬ್ ಮೈನಸ್ ಸಿಕ್ಸ್ ಇಂಟು ತ್ರೀ ಸ್ಕ್ವೇರ್ ಪ್ಲಸ್ ನೈನ್ ಇಂಟು ತ್ರೀ, ದಿಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಪ್ಲಸ್ ಟ್ವೆಂಟಿ ಸೆವೆನ್ ಫಿಫ್ಟಿ ಫೋರ್ ಮೈನಸ್ ಫಿಫ್ಟಿ ಫೋರ್ ಜೀರೋ ಬರುತ್ತೆ. ನೋಡಿ, ದಿಸ್ ಇಸ್ ದಿ ಫೈನಲ್ ಆನ್ಸರ್. ಫೈಂಡ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಫ್ ದಿ ಫಂಕ್ಷನ್ ಅಂತ ಎಕ್ಸಾಮ್ಗೆ 100% ಒಂದು ಪ್ರಶ್ನೆ ಬಂದೇ ಬರುತ್ತೆ. ನಾನು ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಎರಡು ಪ್ರಶ್ನೆ ತಗೊಂಡಿದ್ದೀನಿ. ಎರಡು ಪ್ರಶ್ನೆ ನೋಡಿ ಈಗ ಸಾಲ್ವ್ ಮಾಡಿದೆ. ಈ ಸಾಲ್ವ್ ಮಾಡಿರೋ ವಿಡಿಯೋನ ನೀವೇನು ಮಾಡಬೇಕು, ಮೂರು ಸಲ ನೋಡಬೇಕು, ಐದು ಸಲ ಪ್ರಾಕ್ಟೀಸ್ ಮಾಡಬೇಕು. ಮೂರು ಸಲ ನೋಡಿ ಐದು ಸಲ ಬರೀಬೇಕು. ಮೂರು ಸಲ ನೋಡಿ ಐದು ಸಲ ಬರೆದಾಗ ಎಕ್ಸಾಮಲ್ಲಿ ಆರಾಮದಲ್ಲಿ ಪ್ರಶ್ನೆ ನೋಡಿದ ತಕ್ಷಣ ಸುಮ್ಮ ಬರ್ಕೊಂಡು ಹೋಯ್ತಾ ಇರ್ತೀರಾ. ಈಗ ಈ ಪ್ರಶ್ನೆಯನ್ನು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಎರಡು ಪ್ರಶ್ನೆ ಬಿಡಿಸಿದ್ದೆ, ಎರಡು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಸುಮಾರು ಜನ ನೋಡಿದ್ದೀರಾ. ಇವತ್ತು ಸಹ ಎರಡು ಪ್ರಶ್ನೆ ಬಿಡಿಸಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೆ. ದಯಮಾಡಿ ಎಲ್ಲ ನೋಡಿ, ನೋಡ್ಬಿಟ್ಟು ನಿಮಗೆ ಏನನ್ಸುತ್ತೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತೀನಿ. ಪುನಃ ನಾಳೆ ಮತ್ತೆ ಎರಡು ಪ್ರಾಬ್ಲಮ್ಗಳು ತಗೊಂಡು ಬಿಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ಚೆನ್ನಾಗಿ ಓದಿ, ಒಳ್ಳೆ ಅಂಕಗಳನ್ನ ತಗೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಈ ವಿಡಿಯೋನ ನೋಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.